ಹಾಯ್ ವೆಲ್ಕಮ್ ಬ್ಯಾಕ್ ಸೊ ನಾವು ಲಾಸ್ಟ್ ವೀಡಿಯೋದಲ್ಲೆಲ್ಲ ಏನು ಮಾತಾಡಿದ್ದೀವಿ ಅಂತ ಒಂದು ಚಿಕ್ ರೀ ರೀಕ್ಯಾಪ್ ಹೇಳೋದಾದ್ರೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇಮೇಜ್ ಮತ್ತು ವೀಡಿಯೋಸ್ನ ಹೆಂಗೆ ಇನ್ಸರ್ಟ್ ಮಾಡೋದು ಜೊತೆಗೆ ಇಮೇಜಸ್ನ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಸೇವ್ ಮಾಡಿ ನಮ್ಮ ಕಂಪ್ಯೂಟ್ರಿಗೆ ಅದನ್ನು ಹೇಗೆ ನಮ್ಮ ಪಿ ಪಿ ಟಿಯಲ್ಲಿ ಹಾಕೋದು ಅದ್ರ ಜೊತೆಗೆ ವೀಡಿಯೋಸ್ ಕೂಡ ಅದೇ ಥರ ಹೇಳ್ಕೊಟ್ಟಿದ್ದೆ ಮೇಲೆ ನಾನು ಸ್ಲೈಡ್ ಶೋ ಬಗ್ಗೆ ಹೇಳಿದ್ದೆ ಸೊ ನಮ್ಮ ಸ್ಲೈಡ್ ಒಂದು ಪಿ ಪಿ ಟಿ ಎಲ್ಲ ರೆಡಿ ಆದಮೇಲೆ ಸೊ ಹೆಂಗೆ ದೊಡ್ಡದಾಗಿ ಕಾಣಿಸೋದಕ್ಕೆ ಹೆಂಗೆ ಮಾಡೋದು ಜೊತೆಗೆ ಫಸ್ಟಿಂದ ನೋಡೋದಕ್ಕೆ ಹೆಂಗೆ ಮಾಡೋದು ಅದೇ ಕರೆಂಟ್ ಸ್ಲೈಡಲ್ಲಿ ಓಪನ್ ಮಾಡೋದು ಹೆಂಗೆ ಅಂತ ಸ್ಲೈಡ್ ಶೋ ಅಲ್ಲಿ ಎಲ್ಲ ತೋರಿಸಿದ್ದೆ ಸೊ ಇದು ನಮ್ಮ ಲಾಸ್ಟ್ ವಿಡಿಯೋದು ನಾನು ಹೇಳಿಕೊಟ್ಟಿದ್ದು ಒಂದು ಸಣ್ಣ ರೀಕ್ಯಾಪ್ ಸೊ ಇವತ್ತು ನಾವು ಏನು ಕಲ್ತ್ಕೋತಾ ಇದ್ದೀವಿ ಅಂತಂದರೆ ಟೇಬಲ್ಸ್ ಹಾಗೇ ಶೇಪ್ಸ್ ಆ್ಯಡ್ ಮಾಡೋದು ಹೆಂಗೆ ಅಂತ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕೂಡ ಬಿಕಾಸ್ ನಾನು ವೀಡಿಯೋಸಲ್ಲೆಲ್ಲ ಹೇಳ್ದಂಗೆ ಪಿ ಪಿ ಟಿ ಅನ್ನೋದು ಏನಿದ್ರೂ ನಮ್ಮ ರೆಪ್ರೆಸೆಂಟೇಷನ್ ನಾವು ಹೆಂಗೆ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ ನಮ್ಮ ಒಂದು ಟಾಪಿಕ್ನ ನಾವು ಹೆಂಗೆ ಕಲರ್ಫುಲ್ಲಾಗಿ ಈ ಥರ ಟೇಬಲ್ಸ್ ಶೇಪ್ಸ್ ಇಮೇಜಸ್ ವೀಡಿಯೋಸ್ ಈ ಥರ ಕ್ರಿಯೇಟಿವ್ ಆಗಿ ಹಾಕಿ ಹೇಗೆ ನಾವು ನೋಡೋವಂಥ ಆಡಿಯನ್ಸ್ಗೆ ಇಂಟ್ರೆಸ್ಟಿಂಗಾಗಿ ಕಲರ್ಫುಲ್ಲಾಗಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನೇ ಪಿ ಪಿ ಟಿ ಸೊ ಹಾಗಾಗಿ ನೀವು ಈ ಈ ಲಾಸ್ಟ್ ವೀಡ್ಯೋದಲ್ಲಿ ಇಮೇಜಸ್ ಹೆಂಗೆ ಇಂಟ್ರೆಸ್ಟಿಂಗಾಗಿ ಇಂಪಾರ್ಟೆಂಟ್ ಆಗಿತ್ತು ಟಾಪಿಕ್ ಅದೇ ಥರ ಇವತ್ತು ಅಷ್ಟೇ ಟೇಬಲ್ಸ್ ಮತ್ತು ಶೇಪ್ಸ್ ಅದು ಕೂಡ ಇಂಪಾರ್ಟೆಂಟ್ ಅದೇ ಅದೇ ರೀತಿ ಇಂಟ್ರೆಸ್ಟಿಂಗಾಗೂ ಇರುತ್ತೆ ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸೊ ನಾನು ಲಾಸ್ಟ್ ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಇಮೇಜಸ್ ವಿಡಿಯೋಸ್ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಾವು ಟೇಬಲ್ಸ್ ಹಾಕೋಣ ಸೊ ನಾನು ಟೇಬಲ್ಸ್ ಅಂತ ಹೇಳಿದ್ದೆ ಹೇಳಿದೆ ಅಂದಮೇಲೆ ಸೊ ಏನಿದು ಟೇಬಲ್ಸ್ ಅಂತಂದರೆ ಸೇ ಫಾರ್ ಎಕ್ಸಾಂಪಲ್ ನಾನಿವಾಗ ನನ್ನದು ಟಾಪಿಕ್ ಬಂದು ಸೋಲಾರ್ ಸಿಸ್ಟಮ್ ಕರೆಕ್ಟ್ ಅಲ್ವಾ ಸೊ ಈ ಸೋಲಾರ್ ಸಿಸ್ಟಮ್ನ ನಾನು ಟೇಬಲ್ ಮೂಲಕ ಹೆಂಗೆ ರೆಪ್ರೆಸೆಂಟ್ ಮಾಡಿದ್ದೀನಿ ಅನ್ನೋದಕ್ಕೆ ನಾನು ಒಂದು ಚಿಕ್ಕ ಟೇಬಲ್ ಹಾಕಿದ್ದೀನಿ ಇಲ್ಲಿ ಸೊ ಇವಾಗ ನಾನು ಸೋಲಾರ್ ಸಿಸ್ಟಮ್ ಅಂದಿದ ತಕ್ಷಣ ನಾನು ಅದರದ್ದು ಪ್ಲ್ಯಾನೆಟ್ಸ್ ಮತ್ತು ಅದ್ರ ಡಿಸ್ಕ್ರಿಪ್ಷನ್ ಹಾಕಬೇಕು ಯಾಕಂತಂದರೆ ನಾನು ಒಂದೇ ಒಂದೇ ಪ್ಲಾನೆಟ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನಂದು ಒಂದು ಪಿ ಪಿ ಟಿಯಲ್ಲಿ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಟೇಬಲ್ ಹಾಕ್ಬಿಟ್ಟು ಅದರಲ್ಲೆಲ್ಲ ನೋಡಿ ಈಗ ಮರ್ಕ್ಯೂರಿ ವೀನಸ್ ಅರ್ತ್ ಮಾರ್ಸ್ ಜೂಪಿಟರ್ಸು ಈ ಥರ ಎಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ಪ್ಲ್ಯಾನೆಟ್ಸ್ನ ಅದರಲ್ಲಿ ಅದ್ರ ಪಕ್ಕ ಅದೆಲ್ಲ ಏನು ಡಿಸ್ಕ್ರಿಪ್ಷನ್ ಮರ್ಕ್ಯೂರಿ ಅಂದರೆ ಏನು ಸ್ಮಾಲ್ ಆ್ಯಂಡ್ ಫಾಸ್ಟೆಸ್ಟ್ ಪ್ಲ್ಯಾನೆಟ್ ಸೊ ಈ ಥರ ಡಿಸ್ಕ್ರಿಪ್ಷನ್ ಕೊಟ್ಟಾಗ ನನಗೆ ನೋಡೋರ್ಗೂ ಕೂಡ ಎಷ್ಟು ನೀಟಾಗೆ ಟೇಬಲಲ್ಲಿ ರೆಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ ಅದೇ ಥರ ನನಗೆ ಅವ್ರಿಗೆ ಹೇಳೋದಕ್ಕೂ ಕೂಡ ಈಸಿಯಾಗಿರುತ್ತೆ ಸೊ ಹಾಗಾಗಿ ಈ ಥರ ಈ ಥರ ವಿಷಯಕ್ಕೆಲ್ಲ ನಾವು ಟೇಬಲ್ಸ್ನ ಯೂಸ್ ಮಾಡ್ಕೋತೀವಿ ಸೊ ನಿಮ್ಮ ಒಂದು ಟಾಪಿಕಿಗೆ ಡೆಫಿನೆಟಾಗಿ ಯಾವುದೇ ಟಾಪಿಕ್ ಇದ್ರೂ ಅಷ್ಟೇ ಟೇಬಲ್ಸ್ ಮೂಲಕ ನೀವು ಎಕ್ಸ್ ರೆಪ್ರೆಸೆಂಟ್ ಮಾಡೋದ್ರಿಂದ ನೋಡೋರ್ಗೂ ಚೆನ್ನಾಗಿರುತ್ತೆ ಅದೇ ಥರ ನೀಟಾಗಿ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥನೂ ಆಗುತ್ತೆ ಇವನ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗ ಬಂದಾಗ್ಲೂ ಈಸಿಯಾಗಿರುತ್ತೆ ಸೊ ಟೇಬಲ್ಸ್ನ ಈ ಥರ ನಾವು ರೆಪ್ರೆಸೆಂಟ್ ಮಾಡ್ಬೋದು ನಮ್ಮ ಒಂದು ಟಾಪಿಕ್ಗೆ ಅನುಸಾರವಾಗಿ ಸೊ ನಾನಿವಾಗ ಪ್ಲಾನೆಟ್ಸ್ ಮತ್ತು ಅದರ ಡಿಸ್ಕ್ರಿಪ್ಷನ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಟೇಬಲ್ಸಲ್ಲಿ ಸೊ ಈಗ ನೋಡೋಣ ಈ ಟೇಬಲ್ಸ್ನ ಹೆಂಗೆ ಆ್ಯಡ್ ಮಾಡೋ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಸೊ ನಾನು ಹೊಸ ಸ್ಲೈಡ್ ಹಾಕಬೇಕು ಅಂತಂದರೆ ಹೇಳ್ದಂಗೆ ನಾನಿವಾಗ ಸೆವೆಂತ್ ಸ್ಲೈಡಲ್ಲಿ ಸ್ಲೈಡಲ್ಲಿ ಇದ್ದೀನಿ ನಾನು ಏಯ್ತ್ ಸ್ಲೈಡ್ಗೆ ಹೋಗಬೇಕು ಅಂತಂದರೆ ನೀವು ಇಲ್ಲಿ ನ್ಯೂ ಸ್ಲೈಡ್ ಅಂತನಾದರೂ ಹೋಗ್ಬೋದು ಇಲ್ಲ ಅಂತಂದರೆ ಜಸ್ಟ್ ಎಂಟರ್ ಕೊಟ್ಟರು ಬರುತ್ತೆ ಸೊ ಇವಾಗ ನನಗೆ ಒಂದು ಹೊಸ ಸ್ಲೈಡ್ ಬಂದಿದೆ ಸೊ ನಾನು ಇಲ್ಲಿ ಟೇಬಲ್ಸ್ ಹಾಕ್ತೀನಿ ಸೊ ನಾನು ಇಮೇಜಸ್ಸು ವೀಡಿಯೋಸ್ಗೆಲ್ಲ ಹೇಳಿದಂಗೆ ಈ ಟೇಬಲ್ಸ್ ಹಾಕೋದಕ್ಕೂ ನಿಮಗೆ ಎರಡು ಮೂರು ಥರ ವಿಧಾನ ಇದೆ ನೀವು ಇಲ್ಲಿ ಬಂದು ಇನ್ಸರ್ಟಲ್ಲಿ ಬಂದು ಇಲ್ಲಿ ಟೇಬಲ್ಸ್ ಅಂತ ಇಲ್ಲಿ ಕಾಲಮ್ಸ್ ಮತ್ತು ರೋಸ್ ಹಾಕೋಬೋದು ಸೊ ಕಾಲಮ್ಸ್ ಮತ್ತು ರೋಸ್ ಗೊತ್ತಿದೆ ಅಲ್ಲ ಸೊ ಇವಾಗ ನೋಡಿ ನಾನು ಐದು ಕಾಲಮ್ಮು ಎರಡು ರೋ ಅಂತ ಹೇಳಿ ಓಕೆ ಅಂತ ಕೊಡ್ತೀನಿ ಟೇಬಲ್ಸ್ ಇನ್ಸರ್ಟ್ ಆಗಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಕಾಲಮ್ ಮತ್ತು ಎರಡು ರೋ ಇನ್ಸರ್ಟ್ ಆಗಿದೆ ಸೊ ರೋ ಮತ್ತು ಕಾಲಮ್ ಡಿಫ್ರೆ ಐ ಮೀನ್ ಕನ್ಫ್ಯೂಷನ್ ಇಲ್ಲ ಅಲ್ಲ ಸೊ ಈ ಥರ ಏನಾದರೂ ಇಲ್ಲಿ ನಿಮ್ಗೆ ಹಾಕೋಕೆ ಕನ್ಫ್ಯೂಷನ್ ಇದ್ದರೆ ನೀವು ಬೇಕಾದರೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ನನಗೆ ಇನ್ನೊಂದು ವಿಧಾನ ಯಾವುದು ಅಂತ ಹೇಳ್ತೀನಿ ಸೊ ನೀವು ಎರಡು ಮೂರು ಯಾವ್ಯಾವ ಥರ ಎಲ್ಲ ಇದೆ ಹಾಕೋದು ನಾನು ಹೇಳಿರ್ತೀನಿ ನಿಮಗೆ ಯಾವ್ದು ಈಸಿ ಇದೆ ನೀವು ಅದನ್ನ ಫಾಲೋ ಮಾಡ್ಕೋಬೋದು ಸೊ ಒಂದು ಈ ಥರ ಇನ್ಸರ್ಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇನ್ನೊಂದು ಇನ್ನೊಂದು ಸೈಡಲ್ಲಿ ತೋರಿಸ್ತೀನಿ ಇಲ್ಲ ಅಂತಂದರೆ ಇಲ್ಲಿ ಟೇಬಲ್ಸ್ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ಈಸಿ ಆಗುತ್ತೆ ನೋಡಿ ಇಲ್ಲಿ ಮೂರು ಮೂರು ಕಾಲಮ್ ತಗೊಂಡು ಎರಡು ರೋ ತೊಗೊಂಡಿದ್ದೀನಿ ಸೊ ಇದನ್ನು ನಾನು ಓಕೆ ಅಂತ ಕೊಟ್ಟರೆ ಅದೇ ಥರ ಬಂದು ಇನ್ಸರ್ಟ್ ಆಗುತ್ತೆ ಸೊ ನೀಟಾಗಿ ಅಲ್ಲೇ ಕಾಣಿಸುತ್ತೆ ನಿಮಗೆ ಸೊ ನಾನು ಯೂಶ್ಯಲಿ ಈ ಥರನೇ ಟೇಬಲ್ಸ್ ಹಾಕೋದು ಸೊ ಒಂದಾಯಿತು ಇನ್ನೊಂದಾಯಿತು ಸೊ ಇನ್ನೊಂದು ಯಾವ ಥರ ಅಂತಂದರೆ ಸಿಂಪಲ್ಲಾಗಿ ಶಾರ್ಟ್ಕಟ್ ಇಲ್ಲೇ ಇದೆ ನೋಡಿ ಸೊ ಇಲ್ಲಿ ಟೇಬಲ್ಸ್ ಇಲ್ಲಿ ಕೂಡ ಅಷ್ಟೇ ಎಷ್ಟು ರೋಸ್ ಎಷ್ಟು ಕಾಲಮ್ ಅಂತ ಹೇಳಿ ಓಕೆ ಅಂತ ಕೊಟ್ಟರೆ ಅದು ನಿಮಗೆ ಇನ್ಸರ್ಟ್ ಆಗುತ್ತೆ ಸೊ ಇನ್ಸರ್ಟ್ ಆದಮೇಲೆ ಸೊ ಇವಾಗ ಅಕಸ್ಮಾತ್ ನನಗೆ ಐದು ಕಾಲಮ್ ಬೇಡ ನಾಲ್ಕೇ ಕಾಲಮ್ ಸಾಕಂತಂದರೆ ಸೊ ಡಿಲೀಟ್ ಮಾಡೋದು ಹೆಂಗೆ ಕಾಲಮ್ನ ಜೊತೆಗೆ ಆ್ಯಡ್ ಮಾಡೋದು ಹೆಂಗೆ ಅಂತ ನೋಡೋಣ ಸೊ ನೀವು ಟೇಬಲ್ ಹಾಕಿದ ತಕ್ಷಣ ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಕೆಳಗಡೆ ಒಂದು ಸೆಪ್ರೇಟಾಗಿ ಬಾರ್ ಕಾಣಿಸ್ತಾ ಇದೆ ಸೊ ಈ ಬಾರು ಓನ್ಲಿ ನಾವು ಟೇಬಲ್ನ ಎಡಿಟ್ ಮಾಡೋದಕ್ಕೆ ಅಂತ ಇರೋದು ಸೊ ಇಲ್ಲಿ ಟೇಬಲ್ ಹಾಕಿದ ಮೇಲೆ ಸೊ ಈ ಬಾರಲ್ಲಿ ನಾವು ಏನು ಆ್ಯಡ್ ನಾವು ಒಂದು ಸೆಲ್ನ ಆ್ಯಡ್ ಮಾಡೋದು ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ನಾನು ಈ ಈ ಚಿಕ್ಕ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಇದನ್ನು ನಾವು ಸೆಲ್ ಅಂತ ಹೇಳ್ತೀವಿ ಟೇಬಲಲ್ಲಿ ಹಾಕಿದ್ಮೇಲೆ ಸೊ ಈ ಸೆ ಎಷ್ಟು ಸೆಲ್ ಇರಬೇಕು ಒಂದು ರೋ ಅಲ್ಲಿ ಅಥವಾ ಒಂದು ಕಾಲಮ್ ಅಲ್ಲಿ ಅನ್ನೋದನ್ನು ನಾವು ಇಲ್ಲಿ ಆ್ಯಡ್ ಕೂಡ ಮಾಡ್ಬೋದು ಡಿಲೀಟ್ ಕೂಡ ಮಾಡ್ಬೋದು ಸೊ ಇಲ್ಲಿ ನಾನು ಆ್ಯಡ್ ಮಾಡಿರೋದು ಫೈವ್ ಕಾಲಮ್ಸ್ ಮತ್ತು ಎರಡು ರೋ ಸೊ ಈಗ ನನಗೆ ಐದು ಕಾಲಮ್ ಬೇಡ ನಾಲ್ಕು ಕಾಲಮ್ ಬೇಕು ಅಂದರೆ ಸೊ ನಾನು ಅದು ಕಾಲಮ್ನ ಅಲ್ಲಿರ್ತೀನಿ ಅಲ್ಲಿ ಇಲ್ಲಿ ಡಿಲೀಟ್ ಕಾಲಮ್ ಅಂತ ಒಂದು ಐಕಾನ್ ಕಾಣಿಸ್ತಾ ಇದೆಯಲ್ಲ ಸೊ ಇದನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಕಾಲಮ್ ಡಿಲೀಟ್ ಆಗಿ ನಾಲ್ಕು ಕಾಲಮ್ ಬಂದಿದೆ ಸೊ ನನಗೆ ಇಲ್ಲಿ ರೋ ಬೇಡ ಅಂತಂದರೆ ಆ ರೋ ಅಲ್ಲಿರ್ತೀನಿ ಯಾವ ರೋ ನನಗೆ ಬೇಡ ಅಂತ ಸೊ ಅಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಆ ರೋನ ಅದಾದಮೇಲೆ ಅದು ಡಿಲೀಟ್ ರೋ ಅಂತ ಇದೆ ಡಿಲೀಟ್ ಅಂತ ಕೊಟ್ಟರೆ ಸೊ ಆ ರೋನು ಡಿಲೀಟ್ ಆಗಿ ಈಗ ನನಗೆ ಒಂದೇ ರೋ ನಾಲ್ಕು ಕಾಲಮ್ ಇದೆ ಸೊ ಇದು ಟೇಬಲ್ ಲಲ್ಲಿ ಡಿಲೀಟ್ ಆ್ಯಡ್ ಮತ್ತು ಸಾರಿ ಕಾಲಮ್ನ ಮತ್ತು ರೋನ ಆ್ಯಡ್ ಮತ್ತು ಡಿಲೀಟ್ ಮಾಡೋದು ಸೊ ಅದಾದಮೇಲೆ ಸಾರಿ ಆ್ಯಡ್ ಮಾಡೋದನ್ನು ನಾನು ಇವಾಗ ತೋರಿಸ್ತೀನಿ ಸೊ ಈಗ ಒಂದೇ ಒಂದು ರೋ ಇದೆ ನಾಲ್ಕು ಕಾಲಮ್ ಇದೆ ಸೊ ಇದಕ್ಕೆ ನಾನು ಮೇಲ್ಗಡೆ ಬೇಕಂದರೆ ನೋಡಿ ಇಲ್ಲಿ ಆ್ಯಡ್ ಇನ್ಸರ್ಟ್ ರೋ ಎಬೋವ್ ಸೊ ಮೇಲ್ಗಡೆಗೆ ಅದು ಆ್ಯಡ್ ಆಗ್ತಾ ಬರುತ್ತೆ ಯಾವುದು ರೋ ಅದೇ ಥರ ಇಲ್ಲಿ ಇನ್ಸರ್ಟ್ ರೋ ಬಿಲೋ ಅಂತಂದರೆ ಕೆಳಗಡೆಗೆ ರೋ ಇನ್ಸರ್ಟ್ ಆಗುತ್ತೆ ಅದೇ ಥರ ಇನ್ಸರ್ಟ್ ರೋ ಪಕ್ಕದಲ್ಲಿ ಇನ್ಸರ್ಟ್ ಮಾಡಬೇಕು ಅಂತಂದರೆ ರೈಟ್ ಸೈಡ್ಗೆ ಆಗುತ್ತೆ ಈ ಕಡೆ ಮಾಡಬೇಕು ಅಂತಂದರೆ ರೈಟ್ ಸೈಡ್ ಮಾಡ್ಬೋದು ಇಲ್ಲ ಲೆಫ್ಟ್ ಸೈಡ್ಗೂ ನೀವು ಕಾಲಮ್ನ ಇನ್ಸರ್ಟ್ ಮಾಡ್ಬೋದು ಸೊ ಇದು ಕಾಲಮ್ನ ಇನ್ಸರ್ಟ್ ಕಾಲಮ್ ಮತ್ತು ರೋನ ಇನ್ಸರ್ಟ್ ಮಾಡೋದು ಸೊ ಈಗ ನನಗೆ ಈಗ ರೋಸ್ ಮತ್ತು ಕಾಲಮ್ಸ್ ಎಲ್ಲ ಇನ್ಸರ್ಟ್ ಮಾಡೋದು ಡಿಲೀಟ್ ಮಾಡೋದು ಗೊತ್ತಾಗಿದೆ ಈವನ್ ನೀವು ಕಲರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು ಇಲ್ಲಿ ಗ್ರೇ ಬಂದಿದೆ ಸೊ ಇಲ್ಲಿ ನೀವು ಬಂದು ಕಲರ್ಸ್ನ ಚೇಂಜ್ ಮಾಡ್ಬೋದು ಈ ತರ ಕಲರ್ಸ್ ರೆಡ್ ಕಲರ್ ಬೇಕು ಅಂದ್ರೆ ರೆಡ್ ಕಲರ್ ಹಾಕೋಬಹುದು ಅಥವಾ ನಿಮ್ಗೆ ನಿಮ್ಗೆ ಇಷ್ಟ ಬಂದಿದ್ ಯಾವ ಕಲರ್ ಬೇಕು ಚೇಂಜ್ ಮಾಡಿ ಆದ್ರೆ ಆದಷ್ಟು ಸ್ವಲ್ಪ ಲೈಟ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ತೀರಾ ಡಾರ್ಕ್ ಆಯ್ತು ಅಂತಂದ್ರೆ ನೀವೇನು ಬರ್ದಿರ್ತಿರಲ್ಲ ಕಂಟೆಂಟ್ ಅದು ಕಾಣ್ಸ ಕಾಣಿಸಲ್ಲ ಸೊ ಇಲ್ಲಿ ನೀವು ಕಲರ್ಸ್ ಚೇಂಜ್ ಆದ್ಮೇಲೆ ನೀವು ಈ ಬಾರ್ಡರ್ಸ್ ಇರುತ್ತಲ್ಲ ಬಾರ್ಡರ್ಸ್ ಕಲರ್ಸ್ ಕೂಡ ಇಲ್ಲಿ ಚೇಂಜ್ ಮಾಡಬಹುದು ಸೊ ನೀವು ಕಾಂಟ್ರಾಸ್ಟ್ ಆಗಿ ನಿಮ್ಗೆ ಯಾವ ಕಲರ್ ಬೇಕು ಬಾರ್ಡರ್ಸ್ಗೆ ನೀವು ಯಾವುದು ಟೇಬಲ್ ಕಲರ್ ಹಾಕಿರ್ತೀರಾ ಅದಕ್ಕೆ ಒಂದು ಸ್ವಲ್ಪ ಬೇರೆ ಕಲರ್ನ ಅದಕ್ಕೆ ಬಿಟ್ಟು ಬೇರೆ ಯಾವ್ದಾದ್ರು ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಬಾರ್ಡರ್ ಕಲರ್ ಕೂಡ ನೀವು ಟೇಬಲ್ದು ಚೇಂಜ್ ಮಾಡ್ಬೋದು ಸೊ ಇದೆಲ್ಲ ಇನ್ನೂ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಟೇಬಲ್ ಅದೇ ರೀತಿ ನಿಮ್ಮ ರೆಪ್ರೆಸೆಂಟೇಷನ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದೆಲ್ಲ ನೀವು ಆಪ್ಷನ್ಸ್ನ ನೀವು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಅದೇ ಥರ ಆ್ಯಡ್ ಮಾಡಿ ನಾನು ಅದ್ರ ಅದರೊಳಗಡೆ ನಾನು ಕಂಟೆಂಟ್ ಹಾಕಿದ್ದೀನಿ ಸೊ ಅದೇ ಥರ ನಿಮಗೆ ಇಲ್ಲಿ ತೋರ್ಸೋದಾಗಿದ್ದರೆ ಸೊ ಇಲ್ಲಿ ನೀವು ಟೈಪ್ ಮಾಡ್ಕೋಬೋದು ಮರ್ಕ್ಯೂರಿ ಅಂತ ನಾನು ಪ್ಲಾನೆಟ್ ಬರ್ ಹೆಸರು ಬರೆದಿದ್ದೀನಿ ಸೊ ಅದನ್ನು ಮರ್ಕ್ಯೂರಿ ಅಂತ ಬರೆದ ಮೇಲೆ ಇಲ್ಲಿ ನೀವು ಅದರದ್ದು ನಿಮಗೆ ಫಸ್ಟು ನಾನು ವಿಡಿಯೋದಲ್ಲೇ ಹೇಳಿದ್ದೆ ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಆಪ್ಷನ್ಸ್ ಸಿಗುತ್ತೆ ಅಲ್ಲಿ ನೀವು ಅದರದ್ದು ಕ್ಯಾರೆಕ್ಟರ್ಸ್ದು ಸೈಜ್ ಜಾಸ್ತಿ ಮಾಡ್ಕೋಬೋದು ಕಲರ್ಸ್ ಚೇ ಕಲರ್ ಚೇಂಜ್ ಮಾಡ್ಬೋದು ಅದರ ಸ್ಟೈಲ್ ಚೇಂಜ್ ಮಾಡ್ಬೋದು ಸೊ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಅದು ನೀವು ಮಾಡ್ಕೋಬೋದು ಅದಾದಮೇಲೆ ನೀವು ಇವಾಗ ಇದು ಹೆಡ್ಡಿಂಗ್ ಅಂತ ತಗೊಂಡು ನೀವು ನನಗೆ ಇಲ್ಲಿ ಇದನ್ನೆಲ್ಲ ಹೇಳ್ದಂಗೆ ನಾನು ಇದನ್ನ ಒಂದೊಂದು ಸೆಲ್ ಅಂತ ಹೇಳ್ತೀನಿ ಸೊ ಈ ಸೆಲ್ ಅಲ್ಲಿ ನನಗೆ ಈ ಎರಡೂ ಒಂದೇ ಮಾಡ್ಕೋಬೇಕು ಮರ್ಜ್ ಮಾಡ್ಬೇಕು ಎರಡು ಸೆಲ್ ಸೇರಿ ಒಂದೇ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಇದೆ ಮರ್ಜ್ ಸೆಲ್ ಅಂತ ಸೊ ಮರ್ಜ್ ಮಾಡಿದ್ರೆ ಸೊ ಅದು ಒಂದೇ ಸೆಲ್ ಆಗುತ್ತೆ ಅದೇ ತರ ನೀವು ಕಾಲಮ್ಸ್ ನ ಮರ್ಜ್ ಮಾಡ್ಕೋಬೇಕು ಅಂತಂದ್ರೆ ಯಾವ ಕಾಲಮ್ ಮರ್ಜ್ ಮಾಡ್ಕೋಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಮಾಡಿದ್ರೆ ಅದು ಕೂಡ ಒಂದೇ ಆಗುತ್ತೆ ಸೊ ಈ ತರ ನಿಮ್ ಟೇಬಲ್ಸ್ ಅಲ್ಲಿ ನೀವೇನಾದ್ರೂ ಅಹ್ ಈ ತರ ಆಪ್ಷನ್ಸ್ ಯೂಸ್ ಮಾಡ್ಕೋಬೇಕು ಬೇಕಿತ್ತು ಒಂದೇ ಸನ್ ಸೆಲ್ ಮಾಡ್ಬೇಕು ಅಥವಾ ಇದೆರಡು ಮರ್ಜ್ ಮಾಡ್ಬೇಕು ಅಂದ್ರೆ ಈ ಆಪ್ಷನ್ ಇಲ್ಲೇ ಇಲ್ಲ ಸೊ ಈ ತರ ನೀವು ಸೆಲ್ಸ್ ನ ಸ್ಪ್ಲಿಟ್ ಮಾಡ್ಕೋಬಹುದು ಅದೇ ತರ ಮರ್ಜ್ ಕೂಡ ಮಾಡ್ಬೋದು ಸೊ ಸೊ ಇದು ನಾನು ಇಷ್ಟೊತ್ತು ಹೇಳಿದ್ದು ಸೆಲ್ಸ್ನ ಮರ್ಜ್ ಮಾಡೋದು ಹೆಂಗೆ ಅಂತ ಇವಾಗ ಸ್ಪ್ಲಿಟ್ ಮಾಡೋದು ಹೆಂಗೆ ಅಂತ ನೋಡೋಣ ಸೊ ಏನ್ ಹೆಂಗೆ ಏನಿದು ಸ್ಪ್ಲಿಟ್ ಅಂತಂದ್ರೆ ಈ ಒಂದು ಸೆಲ್ ಇದೆಯಲ್ಲ ಇದನ್ನ ಎರಡು ಮಾಡೋದು ಸೊ ಒಂದ್ ರೋ ಆಗಿರ್ಬೋದು ಅಥವಾ ಅದು ಅಲ್ಲಿ ಆದ್ರೂ ಆಗಿರ್ಬೋದು ಸೊ ನಾನು ಈ ಒಂದು ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಸ್ಪ್ಲಿಟ್ ಅಂತ ಕೊಡ್ತೀನಿ ಸೊ ಹಾರಿಸೋಂಟಲ್ ಅಂತ ಅಂದ್ರೆ ಅದು ರೋ ವೈಸ್ ಸ್ಪ್ಲಿಟ್ ಆಗುತ್ತೆ ವರ್ಟಿಕಲ್ ಅಂತಂದ್ರೆ ಅದು ಕಾಲಮಗೆ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಸೊ ನಾನು ನೋಡಿ ಇವಾಗ ಎರಡು ಸ್ಪ್ಲಿಟ್ ಆಗಿದೆ ಅದೇ ತರ ನಾನು ಇದನ್ನ ಕಾಲಮ್ ವೈಸ್ ಸ್ಪ್ಲಿಟ್ ಮಾಡ್ಬೇಕಂತಂದ್ರೆ ನಾನು ವರ್ಟಿಕಲಿ ಅಂತ ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ಟರೆ ಅದು ಕಾಲಮ್ ಆಗಿ ಸ್ಪ್ಲಿಟ್ ಆಗಿದೆ ಸೊ ನೀವು ಇದು ಇದು ಸೆಲ್ ಒಂದೇ ಒಂದು ಸೆಲ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು ಅಥವಾ ಫುಲ್ ಹೋಲ್ ಟೇಬಲ್ದೇ ಚೇಂಜ್ ಮಾಡ್ಬೋದು ಇಲ್ಲ ಹೆಡ್ಡಿಂಗಿಗೆ ನೀವು ಕಲರ್ ಚೇಂಜ್ ಮಾಡ್ತೀರಾ ಅಂತಂದ್ರೆ ಅದು ಕೂಡ ನೀವು ಚೇಂಜ್ ಮಾಡ್ಕೋಬೋದು ಸೊ ಹೆಡ್ಡಿಂಗಲ್ಲಿ ಮಾತ್ರ ನಾನು ಕಲರ್ ಚೇಂಜ್ ಮಾಡ್ತೀನಿ ಅಂತಂದ್ರೆ ಆ ಹೆಡ್ಡಿಂಗ್ದಕ್ಕೆ ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು ಆ ಅಥವಾ ಈ ಒಂದು ರೋ ಒಂದೊಂದೇ ಸೆಲ್ ಒಂದೊಂದು ಕಲರ್ ಚೇಂಜ್ ಮಾಡ್ತೀರ ಅಂದ್ರೆ ಅದು ಮಾಡ್ಕೋಬಹುದು ಸೊ ಇದೆಲ್ಲ ಏನಿದ್ರು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಹೆಂಗ್ ಚೇಂಜ್ ಮಾಡ್ಕೋತೀರ ಆ ಥರ ಚೇಂಜ್ ಮಾಡ್ಕೋಬಹುದು ಸೊ ಇಷ್ಟೊತ್ತು ನಾನು ನಿಮ್ಗೆ ಹೇಳಿದ್ದು ಟೇಬಲ್ ಆ್ಯಡ್ ಮಾಡೋದು ಹೆಂಗೆ ಅದು ಎಡಿಟ್ ಮಾಡೋದು ಹೆಂಗೆ ಅಂತ ಹೇಳಿದೆ ಸೊ ಈಗ ನೆಕ್ಸ್ಟು ಶೇಪ್ ಹೆಂಗೆ ಆ್ಯಡ್ ಮಾಡೋದು ಮತ್ತೆ ಅದು ಹೆಂಗೆ ಎಡಿಟ್ ಮಾಡೋದು ಅಂತ ನೋಡೋಣ ಸೊ ಹೊಸ ಸ್ಲೈಡ್ ತಗೋತೀನಿ ಸೊ ಇಲ್ಲಿ ನಾನು ಶೇಪ್ಸ್ ಆ್ಯಡ್ ಮಾಡೋದು ಸೊ ಈ ಶೇಪ್ಸ್ ಅಂತಂದರೆ ಏನಂದ್ರೆ ಸೊ ಇದು ಕೂಡ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ನಿಮ್ಮ ಒಂದು ಟಾಪಿಕ್ ಗೆ ಸೊ ಈಗ ನಾನು ಸೇ ಫಾರ್ ಎಕ್ಸಾಂಪಲ್ ನಾನು ಈಗ ಏನು ಈಗ ಟೇಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದಿನಲ್ಲ ಈ ಮರ್ಕ್ಯೂರಿ ಅದ್ರ ಡಿಸ್ಕ್ರಿಪ್ಷನ್ ನಾನು ಟೇಬಲ್ ಅಲ್ಲಿ ರೆಪ್ರಸೆಂಟ್ ಮಾಡಿದೀನಿ ಅದೇ ತರ ನಾನು ಅದನ್ನ ಶೇಪ್ ಅಲ್ಲಿ ಕೂಡ ರೆಪ್ರೆಸೆಂಟ್ ಮಾಡಬಹುದು ಸೊ ಈಗ ಒಂದೊಂದು ನಾನು ಶೇಪ್ಸ್ ಆ್ಯಡ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಸೊ ಎಗೇನ್ ಅದಕ್ಕೂ ಕೂಡ ಎರಡು ಮೂರು ವಿಧಾನ ಇದೆ ಒಂದು ಇನ್ಸರ್ಟ್ ಅಲ್ಲಿ ಹೋಗಿ ಶೇಪ್ ಅಲ್ಲಿ ನೀವು ಲೈನ್ ಶೇಪ್ ಹಾಕ್ತೀರಾ ಬೇಸಿಕ್ ಶೇಪ್ಸ್ ಯಾವ್ದಾದ್ರು ಹಾಕ್ತೀರಾ ಸ್ಟಾರ್ ಅಲ್ಲಿ ಯಾವ್ದಾದ್ರು ಶೇಪ್ ಹಾಕ್ತೀರಾ ಈ ತರ ಇಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಕನ್ಫ್ಯೂಷನ್ಸ್ ಇದೆ ನನ್ಗೆ ಏನ್ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ನೀವು ಈ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ನಿಮ್ಗೆ ಅದು ಕಾಣಿಸುತ್ತೆ ಸೊ ಈಗ ಡೈಮಂಡ್ ಈ ರಿಲೇಟೆಡ್ ಯಾವ ಇದೆ ಅಲ್ಲೆಲ್ಲ ಬರುತ್ತೆ ಸ್ಕ್ವೇರ್ ಮತ್ತೆ ರೆಕ್ಟ್ಯಾಂಗಲ್ ಎಲ್ಲ ಬರುತ್ತೆ ಸೊ ಇದ್ರಲ್ಲಿ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಇಲ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಹಾಕೋಬಹುದು ಸೊ ಅದೇ ತರ ನೀವು ಶೇಪ್ ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ಏರಿಯಾ ಅಂತ ಒಂದು ಎಡಿಟ್ ಆಪ್ಷನ್ ಸಿಗುತ್ತೆ ಸೊ ಇಲ್ಲಿ ನೀವು ಕಲರ್ಸ್ ನ ಚೇಂಜ್ ಮಾಡ್ಕೋಬಹುದು ಅದೇ ತರ ಟ್ರಾನ್ಸ್ಪೆರೆನ್ಸಿ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೀವು ಅದರ ಎಫೆಕ್ಟ್ ಕೂಡ ಹಾಕೋಬಹುದು ಸೊ ಅದಾದ್ಮೇಲೆ ಅದರೊಳಗಡೆ ನೀವು ಏನಾದರೂ ಟೈಪ್ ಕೂಡ ಮಾಡ್ಕೋಬೋದು ಸೊ ನಾನಿಲ್ಲಿ ಮರ್ಕ್ಯೂರಿ ಅಂತ ಟೈಪ್ ಮಾಡಿ ಸೊ ಇದ್ರ ಡಿಸ್ಕ್ರಿಪ್ಷನ್ ನಾನು ಏನು ಮಾಡ್ತೀನಿ ಇನ್ನೊಂದು ಯಾವುದಾದ್ರೂ ಶೇಪ್ ಹಾಕೊಂಡು ಆ ಅದ್ರ ಅದಕ್ಕೆ ನಾನು ಈಗ ನಾನು ಈ ಶೇಪ್ ಹಾಕೊತೀನಿ ಸೊ ಈ ಶೇಪ್ಗೆ ನಾನು ಡಿಸ್ಕ್ರಿಪ್ಷನ್ ನಾನು ಏನು ಕೊಟ್ಟಿದ್ದೀನಿ ಅದನ್ನೆಲ್ಲ ಟೈಪ್ ಮಾಡಿಕೊಂಡು ಅದರದ್ದು ಆವಾಗಲೇ ಹೇಳಿದಂಗೆ ನೀವು ಅದರದ್ದು ಕ್ಯಾರೆಕ್ಟರ್ಸ್ನ ನೀವು ಹೆಂಗೆ ದೊಡ್ಡದಾದ್ರೂ ಮಾಡ್ಬೋದು ಅಥವಾ ಅದ್ರ ಸ್ಟೈಲ್ ಆದರೂ ಚೇಂಜ್ ಮಾಡ್ಕೋಬೋದು ಸೊ ಈ ತರ ನಾವು ಇದಕ್ಕೆ ನಾನೊಂದು ಆರೋ ಹಾಕ್ತೀನಿ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆರೋಸ್ ಅಂತ ಸೊ ಈ ಆ್ಯರೋಸಲ್ಲಿ ಯಾವುದಾದ್ರೂ ಒಂದು ಆರೋನ ಸೆಲೆಕ್ಟ್ ಮಾಡಿಕೊಂಡು ಈ ತರನೂ ಕೂಡ ನೀವು ಅದಕ್ಕೆ ಚೇಂಜ್ ಮಾಡ್ಕೋಬೋದು ಎಗೇನ್ ನೀವು ಅದ್ರ ಕಲರ್ ಕೂಡ ಹಾಕೋಬಹುದು ಅದೇ ತರ ನೀವು ಅದಕ್ಕೆ ಬೇಕಾಗಿರೋ ಕಲರ್ಸ್ ಹಾಕೋಬಹುದು ಆರೋಗ್ಯ ಅಥವಾ ಅದೇ ತರ ಶೇಪ್ಗು ಕೂಡ ನೀವು ಕಲರ್ಸ್ ಚೇಂಜ್ ಮಾಡ್ಕೋಬಹುದು ಶೇಪ್ ಒಳಗಡೆ ಏನ್ ಬೇಕೋ ಬರ್ಕೋಬಹುದು ಅದೇ ತರ ಮೇಲೆ ಅದ್ ಕ್ಯಾರೆಕ್ಟರ್ಸ್ ಅಲ್ಲಿ ನೀವು ಯಾವ ತರ ಬೇಕಾದ್ರೂ ಡಿಲಿ ಎಡಿಷನ್ ಮಾಡ್ಕೋಬಹುದು ಸೊ ಇದು ಬಂದು ಟೇಬಲ್ ಆ್ಯಡ್ ಮಾಡೋದು ಅದೇ ತರ ಶೇಪ್ ಆ್ಯಡ್ ಮಾಡೋದು ಶೇಪ್ ಎಡಿಟ್ ಮಾಡೋದು ಹೆಂಗೆ ಸೊ ಇದೆಲ್ಲ ನಾವು ಇವತ್ತು ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ ಸೊ ಇದೆಲ್ಲಾನು ಕೂಡ ನೀವು ಟ್ರೈ ಮಾಡಿ ಬಿಕಾಸ್ ಟ್ರೈ ಮಾಡಿದ್ರೇನೆ ನಿಮ್ಗೆ ಲೈಕ್ ಹೇಳ್ಕೊಟ್ಟಿದ್ದನ್ನೆಲ್ಲ ನೀಟಾಗಿ ಅರ್ಥ ಆಗುತ್ತೆ ಅರ್ಥ ಆದ್ಮೇಲೆ ನಿಮ್ಗೆ ಇನ್ನು ನೀವೇ ಕೂಡ ನಿಮ್ಮ ಕ್ರಿಯೇಟಿವಿಟಿಗ್ ತಕ್ಕಂತೆ ಬೇರೆ ಬೇರೆ ಶೇಪ್ಸ್ ಟೇಬಲ್ಸ್ ನ ಸ್ಪ್ಲಿಟ್ ಮಾಡೋದು ಮರ್ಜ್ ಮಾಡೋದು ಟೇಬಲ್ಸ್ಗೆ ಕಲರ್ ಆಡ್ ಮಾಡೋದು ಅದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಅದಕ್ಕೆ ಬಾರ್ಡರ್ ಹಾಕೋದು ಅದಕ್ಕೆ ಎಫೆಕ್ಟ್ಸ್ ಕೊಡೋದು ಸೊ ಈ ತರ ಎಲ್ಲ ನೀವು ಮಾಡಬಹುದು ಸೊ ನಾನು ಆ ಶೇಪ್ಸ್ ಅಲ್ಲಿ ಕೂಡ ನಿಮ್ಗೆ ಎಫೆಕ್ಟ್ಸ್ ಹಾಕೋದೆಲ್ಲ ಎಲ್ಲಿದೆ ಅಂತೆಲ್ಲ ತೋರ್ಸಿದೀನಿ ಸೊ ಟ್ರಾನ್ಸ್ಪರೆನ್ಸಿಲಿ ಎಫೆಕ್ಟ್ಸ್ ಎಲ್ಲ ಚೇಂಜ್ ಮಾಡ್ಕೋಬಹುದು ಶೇಪ್ಸ್ ನ ನೀವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ನೋಡ್ಕೊಂಡು ಶೇಪ್ಸ್ ಹಾಕೋಬಹುದು ಬಿಕಾಸ್ ಇನ್ಸರ್ಟ್ ಇಂದ ನೀವು ಆ ಮೇನ್ ಮೆನು ಇಂದ ತಗೊಂಡು ನೋಡ್ಕೊಂಡ್ ಕಷ್ಟ ಅಂತಂದ್ರೆ ನೀವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ನೀಟಾಗಿ ಕಾಣಿಸುತ್ತಲ್ಲ ಸೊ ಅದರಲ್ಲಿ ನೀವು ಯಾವ ಶೇಪ್ ಬೇಕೋ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಟಾಪಿಕ್ ಗೆ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದರದ್ದು ಎಡಿಷನ್ ಅದೇ ಪಿ ಪಿ ಟಿ ಇಸ್ ಆಲ್ ಅಬೌಟ್ ಕ್ರಿಯೇಟಿವಿಟಿ ನೀವು ನಿಮ್ಮ ಕ್ರಿಯೇಟಿವಿಟಿ ತಕ್ಕಂತೆ ಹೆಂಗೆ ಚೇಂಜ್ ಮಾಡ್ಕೋತರ ಮಾಡ್ಕೋಬಹುದು ಸೊ ಇವತ್ತಿನ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ನೀವು ಕಲ್ತ್ಕೊಂಡಿದ್ರ ಟೇಬಲ್ಸ್ ಮತ್ತು ಶೇಪ್ ಆ್ಯಡ್ ಮಾಡೋದು ಅದು ಎಡಿಟ್ ಮಾಡೋದು ಮಾಡಿಫೈ ಮಾಡೋದೆಲ್ಲ ಹೆಂಗೆ ಅಂತ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಚಾಟ್ ಆ್ಯಡ್ ಮಾಡೋದು ಹೆಂಗೆ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅದಾದಮೇಲೆ ಸ್ಲೈಡ್ ಶೋ ಹೇಗೆ ಮಾಡೋದು ಸೊ ಈ ಥರ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳೋಣ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ